ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಪಂಪ್ಕಿನ್ ಸೂಪ್ ಹೇಗೆ ಮಾಡೋದೋ ತೋರಿಸ್ತೀನಿ. ಇದು ತುಂಬ ಹೆಲ್ದಿ ರೆಸಿಪಿ. ಕುಂಬಳಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು, ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಇದು ನಿಮ್ಮ ಡೈಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೂಪ್ ಮಾಡೋದಕ್ಕೆ ಬೌಲಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಆನಿಯನ್ ಹಾಕ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1/2 ಟೀಸ್ಪೂನ್ ಹಸಿ ಶುಂಠಿ, 1/2 ಟೀಸ್ಪೂನ್ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ರಾ ಫ್ಲೇವರ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1/2 ಟೀಸ್ಪೂನ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಇದು ಹಾಕ್ಕೊಂಡು 1 ಮಿನಿಟ್ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸುಮಾರು 200 ಗ್ರಾಮ್ ಕುಂಬಳಕಾಯಿ ಹಾಕ್ಕೊತಿದ್ದೀನಿ. ಇವು ಹಾಕ್ಕೊಂಡ್ಮೇಲೆ 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಸೆಲರಿ ಇದ್ರೂ ಇದ್ರ ಜೊತೆ ಹಾಕ್ಕೋಬೋದು. ಇದಕ್ಕೆ ಸುಮಾರು 300 ml ನೀರು ಹಾಕ್ಕೊತಿದ್ದೀನಿ. ನೀವು ಬೇಕಿದ್ರೆ ವೆಜಿಟೇಬಲ್ ಸ್ಟಾಕ್ ಕೂಡ ಹಾಕ್ಕೋಬೋದು. ಅದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಇದು ಕವರ್ ಮಾಡಿಕೊಂಡು ಇದು ಚೆನ್ನಾಗಿ ಬಾಯ್ಲ್ ಆಗೋವರೆಗೆ ಕುಕ್ ಮಾಡ್ಕೋಬೇಕು. ನೀವು ಕುಕ್ಕರಲ್ಲಿ ಹಾಕ್ಕೊಳೋದಾದರೆ 2 ವಿಸಲ್ಸ್ ಸಾಕಾಗತ್ತೆ. ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನು ನಾವು ಬ್ಲೆಂಡ್ ಮಾಡ್ಕೊತಿದ್ದೀನಿ. ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂತಂದರೆ ಮಿಕ್ಸಿಗೂ ಹಾಕ್ಕೋಬೋದು. ಮಿಕ್ಸಿಗೆ ಹಾಕ್ಕೊಳ್ಳೋದಾದರೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಇದು ಯಾವುದೇ ಲಂಪ್ಸ್ ಇಲ್ಲದೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು, ಕುಂಬಳಕಾಯಿ ಸೂಪ್ ರೆಡಿ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಕ್ರಶ್ಡ್ ಪೆಪ್ಪರ್ ಹಾಕ್ಕೋಬೇಕು. ಇದನ್ನು ಬಿಸಿಯಾಗಿ ಸರ್ವ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಇದನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.